ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕೋಟಿ ಕೋಟಿ ಲೂಟಿ ಹೊಡೆದ್ರು ಕೂಡ ಬಂಧನ ಆಗಿಲ್ಲ ಲೋಕಾಯುಕ್ತ ವಿರುದ್ಧ. ಇದೀಗ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರವಲ್ಲ, ನಾಲ್ಕು ಅಧಿಕಾರಿಗಳು ಲೋಕಾಯುಕ್ತದಲ್ಲಿದ್ದಾರೆ ಅಂತ ಕರೆದಿದ್ದಾರೆ. ವಿರೂಪಾಕ್ಷಪ್ಪ ಏವನ್ ಆರೋಪಿ ಆದರೂ ಕೂಡ ಇಲ್ಲಿವರೆಗೂ ಬಂಧನ ಆಗಿಲ್ಲ. ಕರ್ತವ್ಯ ಲೋಪ ಮಾಡಿದ ಅಧಿಕಾರಿಗಳ ವಿರುದ್ಧ ರವಿಕೃಷ್ಣ ರೆಡ್ಡಿ ದೂರು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಲೋಕಾಯುಕ್ತರ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಶ್ರೀನಿವಾಸ್ ಪ್ರಸಾದ್ನ ಏಜೆಂಟ್ನ ಇಟ್ಕೊಂಡ್ರೆ ಹೊರತು ಶ್ರೀನಿವಾಸ್ ಪ್ರಸಾದ್ನ ಅರೆಸ್ಟ್ ಮಾಡಲಿಲ್ಲ. ಆತ ಏವನ್ ಆರೋಪಿ ಶ್ರೀನಿವಾಸ್ ಪ್ರಸಾದ್. ಅದಾದ ನಂತರ ತಿಂಗಳ ಕಾಲ ನಾವು ಹೋಗಿ ಪ್ರತಿಭಟನೆ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಏವನ್ ಆರೋಪಿ ಆಗಿರುವಂಥ ಶ್ರೀನಿವಾಸ್ ಪ್ರಸಾದ್ನ ಹಿಡಿದಿರಾ. ಆತ ಊರೆಲ್ಲ ಓಡಾಡಿಕೊಂಡು ಕೊನೆಗೆ ಅವನು ಜಾಮೀನು ತೆಗೆದುಕೊಂಡು ಬರುವ ಹಾಗಾಯಿತು. ಈ ಮಧ್ಯದಲ್ಲಿ ಏನಾಯಿತು, ಆತ ಅರೆಸ್ಟ್ ಆಗಿದ್ರೆ, ಅರೆಸ್ಟ್ ಆಗಬೇಕಾಗಿತ್ತು ಶ್ರೀನಿವಾಸ್ ಪ್ರಸಾದ್, ಅರೆಸ್ಟ್ ಆಗಿದ್ರೆ ಆತ ಅಮಾನತ್ತಾಗ್ತಾ ಇದ್ದ, 3 ತಿಂಗಳು ಮನೆಗೆ ಹೋಗ್ತಾ ಇದ್ದ, ಜೈಲ್ಗೆ ಹೋಗ್ತಾ ಇದ್ದ. ಆದರೆ ಅದನ್ನು ಮಾಡಬಾರ್ದು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಡೀಲ್ ಮಾಡಿಕೊಂಡು ಅದನ್ನು ಅರೆಸ್ಟ್ ಮಾಡಿಲ್ಲ. ಅದಾದ ನಂತರ 2 ತಿಂಗಳಿಗೆ ಸರಿಯಾಗಿ ಮಾಡಾಳ್ ವಿರೂಪಾಕ್ಷಪ್ಪನ ಘಟನೆಯೂ ಆಯಿತು. ಮಾಡಾಳ್ ವಿರೂಪಾಕ್ಷಪ್ಪನ ಪರವಾಗಿ ಆತನ ಮಗ ಕೆಎಸ್ ಅಧಿಕಾರಿ ಆಗಿರುವಂಥ ಪ್ರಶಾಂತ್ ಲಂಚ ತೆಗೆದುಕೊಳ್ತಾ ಇದ್ದ, 40 ಲಕ್ಷ ಕಡಿಮೆ ಅಲ್ಲ. ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ರು, ದಾಳಿ ಮಾಡಿದ್ರು, ಮನೆ ಮೇಲೆ ದಾಳಿ ಮಾಡಿದ್ರು, ಹಲವಾರು ಮನೆಗಳ ಮೇಲೆ ದಾಳಿ ಮಾಡಿದ್ರು. ಆದರೆ ಮಾಡಾಳ್ ವಿರೂಪಾಕ್ಷಪ್ಪನ ಬಂಧನ ಮಾತ್ರ ಮಾಡಲೇ ಇಲ್ಲ. ಸುಮಾರು 7-8 ಕೋಟಿ ರೂಪಾಯಿ ಅನಕೌಂಟೆಡ್ ನಗದನ್ನು ಜಫ್ತು ಮಾಡಿದ್ರು. ಅಂತಹ ಅನಕೌಂಟೆಡ್ ಹಣ ಜಫ್ತಾದಾಗ ಇಮಿಡಿಯೇಟ್ ಆಗಿ ಅವರ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕು, ಇವೆಲ್ಲ ಇದೆ. ಹಾಗಾಗಿ ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪನ ಬಂಧನ ಮಾಡಲಿಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಆತ ನಿರೀಕ್ಷಣಾ ಜಾಮೀನು ತೆಗೆದುಕೊಂಡು ಹೊರಗೆ ಬಂದ ಮೇಲೆ ಏನು ಹೇಳ್ದ, ನಾನು ಮನೆಯಲ್ಲೇ ಇದ್ದೆ ಅಂತ. ಅಂದರೆ ಆತ ಮನೆಯಲ್ಲೇ ಇದ್ದಾಗ ಇವರು ಹಣವನ್ನು ಜಫ್ತು ಮಾಡಿದ್ರಾ? ಆಮೇಲೆ ಅದೇ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಲುಕೌಟ್ ನೋಟಿಸ್ ಕೊಡ್ತೀವಿ ಅಂತೆಲ್ಲ ಲೋಕಾಯುಕ್ತದವ್ರು ಹೇಳಿದರು. ಲುಕೌಟ್ ನೋಟಿಸ್ ಕೊಟ್ಟಿದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಮನೇಲಿದ್ದಾಗ ಇವ್ರು ಯಾಕೆ ಹಿಡಿಯಲಿಲ್ಲ? ಹಾಗಾಗಿ ಅದ ನಂತರದಲ್ಲಿ ರಾತ್ರೋರಾತ್ರಿ ನ್ಯಾಯಾಂಗದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅನ್ನುವ ಹಾಗೆ ರಾತ್ರೋರಾತ್ರಿ ಲಿಸ್ಟ್ ಆಯಿತು, ಕೇಸು ರಿಜಿಸ್ಟರ್ ಆಯಿತು ಹೈಕೋರ್ಟಲ್ಲಿ, ಬೆಳಗ್ಗೆ ಲಿಸ್ಟ್ ಆಯಿತು. ಲೋಕಾಯುಕ್ತ ಅಧಿಕಾರಿಗಳು ಯಾವ ಇಲ್ಲಿ ಇರುವಂಥ ಲೋಕಾಯುಕ್ತ ಅವರು ಜಡ್ಜು ಆಗಿದ್ದವರು, ಅದೇ ಹೈಕೋರ್ಟ್ನ ಜಡ್ಜ್ ಆಗಿದ್ದವರು, ಲೋಕಾಯುಕ್ತದ ಹಿರಿಯ ವಕೀಲರನ್ನ ಕಳಿಸಿ ಆತನಿಗೆ ಯಾರು ಭ್ರಷ್ಟ ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಜಾಮೀನು ಸಿಗದೇ ಇರುವ ಹಾಗೆ ವಾದ ಮಾಡಿಸ್ಬೇಕಾಗಿತ್ತು. ಅದ್ಯಾವುದನ್ನು ಮಾಡಿಸ್ತಿಲ್ಲ. ಇಲ್ಲಿರುವಂಥ ಹಿಂದೆ ವೈ ಭಾಸ್ಕರ್ ರಾವ್ ಅನ್ನುವಂಥ ಪರಮಭ್ರಷ್ಟ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದವನು ಇಲ್ಲಿ ಲೋಕಾಯುಕ್ತ ಆಗಿದ್ದಾಗ ಅವನು ಮಗನನ್ನು ಇಟ್ಕೊಂಡು ದಂಧೆ ಮಾಡಿದಾಗ ಅವನ ವಿರುದ್ಧವಾಗಿ ನಾವೆಲ್ಲ ಇಲ್ಲಿ ಬಂದು ಧಿಕ್ಕಾರ ಕೂಗಿ ಘೋಷಣೆ ಕೂಗಿದ್ವಿ. ಅಂತಹ ಒಂದು ಕೆಟ್ಟ ಒಂದು ಇತಿಹಾಸವು ಲೋಕಾಯುಕ್ತಕ್ಕಿದೆ, ಅದು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಾವಿವತ್ತು ಲೋಕಾಯುಕ್ತದವರು ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ನೀವು ತೆಗೆದುಕೊಳ್ಳಲಿಲ್ಲ ಅಂದರೆ ನಾವು ಸತ್ಯವನ್ನು ಜನರಿಗೆ ಹೇಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ಹಾಕ್ಕೊಂಡಿತ್ತು. ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ಇವತ್ತು ಭ್ರಷ್ಟ ಅಧ್ಯಕ್ಷ ಮತ್ತು ನಾಲಾಯಕ್ ಸಂಸ್ಥೆಯಾಗಿರುವಂತಹ